ಮೆಡಿಸಿನ್ ಬೆಡ್ರೂಮ್ ಅರೇಂಜ್ ಮಾಡ್ತೀವಿ. ಯುವರಾಜ್ ಅವರೇ, ಒಂದ್ ನಿಮಿಷ. ಆ ಪ್ರಿಸ್ಕ್ರಿಪ್ಷನ್ ನನಗೆ ಕೊಡಿ. ನರ್ಸು ಮೆಡಿಸಿನ್ ತರ ಕೇಳಿದ್ದಾರೆ. ಒಳಗಿರೋದು ನಮ್ಮಪ್ಪ, ನಿಮಗೆ ರಿಸ್ಕ್ ಬೇಡ, ಕೊಡಿ. ಕೃತಿ, ಈ ಟೈಮಲ್ಲೂ ಇಷ್ಟೊಂದು ಈಗೋ ಬೇಕಾ? ಏನಂದ್ರಿ? ಈಗೋ? ಹೌದು, ಅದು ನಮ್ಮ ಪಾಲಿಗೆ ಸ್ವಾಭಿಮಾನ. ಆದ್ರೆ ದ್ವೇಷ ಅನ್ನೋಲ್ಲ, ಸೇಡು ಅಲ್ಲ. ವಾಟ್ ಯು ಮೀನ್? ಓ, ಎಲ್ಲ ಗೊತ್ತಿದ್ದವ್ರೆ ಅರ್ಥ ಕೇಳಿದ್ರೆ ಹೇಗೆ ಯುವರಾಜ್ ಅವರೇ? ಕೃತಿ, ಸುತ್ತಿ ಬಳಸಿ ಮಾತಾಡ್ಬೇಡ. ಯಾವಾಗ್ಲೂ ಇಂಡೈರೆಕ್ಟ್ ಮಾತಾಡ ಅಭ್ಯಾಸ ನಿನ್ಗೆ? ಮಿಸ್ಟರ್ ಯುವರಾಜ್ ಅವರೇ, ಮಗು ತೊಟ್ಲು ತೂಗಿ ಅದಕ್ಕೆ ಚೀಟೋ ಬುದ್ಧಿ ನನಗಿಲ್ಲ. ಅಂದ್ರೆ ಆ ಬುದ್ಧಿ ನನಗಿದೆ ಅಂತ ಹೇಳ್ತಿದ್ಯಾ? ನಾನು ಇದೆ ಅಂತ ನಿಮ್ಗೆ ಹೇಳಲೇ ಇಲ್ಲ. ಆದ್ರೂ ನೀವಾಗ ನೀವೇ ಯಾಕೆ ಒಪ್ಕೋತಾ ಇದ್ದೀರಾ? ಯಾಕೆ? ಅದರ ಅನುಭವ ನಿಮಗ್ ಜಾಸ್ತಿ ಇದೆಯಾ? ಕೃತಿ, ಯಾಕೆ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿದ್ಯಾ ನೋಡು. ಆದ್ರೆ ಒಂದು ನೇರವಾಗಿ ಮಾತಾಡು, ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಸುಮ್ಮನೆ ಬಿಡು. ನಾನ್ ತಂದ್ರು ಮೆಡಿಸನ್ ಆಗೇ ಇರುತ್ತೆ. ನಾನೇ ನಿಮ್ಗೆ ವಿಷ ತಂದು ಕೊಡ್ತೀರಾ ಅಂತ ಹೇಳಿದ್ನ? ಕೊಡಿ ಅಂತೆ. ಕೃತಿ, ಇಷ್ಟೊಂದು ಈಗೋ ಒಳ್ಳೇದಲ್ಲ. ಇದು ಈಗೋ ಅಲ್ಲ, ಸ್ವಾಭಿಮಾನ ಅಂತ ಹೇಳದ್ನಲ್ಲ. ನಾವು ಏನ್ ಬೇಕಾದ್ರೂ ಬಿಟ್ಟು ಬದುಕ್ತೀವಿ, ಆದ್ರೆ ಮಾನ ಮರ್ಯಾದೆ ಸ್ವಾಭಿಮಾನನ ಬಿಟ್ಟು ಬದುಕೋದಕ್ಕೆ ಆಗಲ್ಲ. ಅದನ್ನ ಬಿಡೋದಕ್ಕೆ ಆಗ್ತಾ ಇರೋದಕ್ಕೆ ನಮ್ಮಪ್ಪ ಇವತ್ತು ಒಳಗಡೆ ಮಲಗಿರೋದು. ಅದು ಅಲ್ಲ. ಮಾತಾಡು, ಯಾಕೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ? ನಿನ್ನ ಮನಸ್ಸಲ್ಲಿ ಏನೇನಿದೆಯೋ ಎಲ್ಲ ಹೊರಗಾಕು. ಕಿರ್ಚ್ಬೇಡಿ, ಇದು ಬಹದ್ದೂರ್ ಮನೆ ಅಲ್ಲ, ಆಸ್ಪತ್ರೆ. ಯು ನೋ ವಾಟ್, ಜಸ್ಟ್ ಶಟ್ ಅಪ್, ಜಸ್ಟ್ ಶಟ್ ಅಪ್. ಈ ರೀತಿ ಹೇಳಿ ನನ್ನ ಬಾಯಿನ ಮುಚ್ಚಿಸ್ಬೋದು, ಆದ್ರೆ ಸತ್ಯದ ಬಾಯಿನ ಮುಚ್ಚೋದಕ್ಕಾಗಲ್ಲ. ಯುವರಾಜ್ ಅವರೇ, ನಿಮ್ ಋಣ ನಮ್ಮ ಮೇಲೆ ಇರೋದು ಬೇಕಾಗಿಲ್ಲ. ಹಾಗೆ ನಿಮ್ಮ ಮನೆತನದ ನೆಕ್ಲೆಸ್ನ ಆದಷ್ಟು ಬೇಗ ಹುಡುಕಿ ತಗೊಂಡ್ಬರ್ತೀನಿ. ನೀವಿನ್ ಹೊರಡ್ಬೋದು. ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮಪ್ಪ ಹುಷಾರಾದ್ಮೇಲೆ ನಾನು ಆ ಮನೆಗೆ ಬರ್ತೀನಿ. ಏನಾಗಿದೆ ಇವಳಿಗೆ? ಇಷ್ಟೊತ್ತವರೆಗೂ ಚೆನ್ನಾಗೇ ಇದ್ಲಲ್ಲ.